नमस्कार वीडियो ನೋಡುವಂತ ಎಲ್ಲಾ ವೀಕ್ಷಕರಿಗೆ ಇವತ್ತಿನ ವಿಡಿಯೋದೊಳಗಡೆ ನಾವು ಕಲಿಯೋಣ ಏನಂತ ಹೇಳಿ ಡಾಟಾ ಆಪರೇಟಿಂಗ್ ಹೆಂಗೆ ಕೆಲಸ ಮಾಡ್ತಾರೆ ಕಂಪ್ಯೂಟರ್ ಆಪರೇಟರ್ ಗಳು ಯಾವ ತರ ಕೆಲಸ ಮಾಡ್ತಾರೆ ಈ ತರ ಎಲ್ಲಾ ಜಾಬ್ ಗಳು ಕೇಳಿರ್ತೀನಿ ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಖಾಲಿ ಇದಾವೆ ನೆಕ್ಸ್ಟ್ ಡಾಟಾ ಆಪರೇಟರ್ ಬೇಕಾಗಿದ್ದಾರೆ ಏನಪ್ಪ ಇದು ಡಾಟಾ ಆಪರೇಟರ್ ಕಂಪ್ಯೂಟರ್ ಆಪರೇಟರ್ ಏನಿದು ಎಲ್ಲಾ ಒಂದೇ ಆಪರೇಟರ್ ಕಂಪ್ಯೂಟರ್ ಬರ್ತಿತ್ತು ಅಂದ್ರೆ ಎಲ್ಲಾ ಆಪರೇಟರ್ ನಿಮಗೆ ತಿಳಕತ್ತದೆ ಹಂಗಂದ್ರೆ ಇವತ್ತು ಏನು ಹೇಳ್ಕೊಡಾತೀನಿ ಅಂದ್ರೆ ಎಕ್ಸೆಲ್ ಒಳಗಡೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನು ಹಾಕ್ತಾ ಇದೀನಿ ಯಾವುದು ಎಂಪ್ಲಾಯ್ಮೆಂಟ್ ಅಂದ್ರೆ ನೀವು ಯಾವುದಾದ್ರು ಸಂಸ್ಥೆ ಶಾಲಾ ಕಾಲೇಜು गवर्नमेंट ऑफिस अथवा अलग कंप्यूटर मेले केस पेमेंट ओके सरकार नम सरकार अधीन केस अल यहाँ पेमेंट केस आर होम रेंट अलाउंस डेली अलाउंसमेंट को ग्यास सैलरी अंतर ग्रॉस सैलरी अतर नेक्स्ट पी एफ कट मोतर पी एफ अंदर प्रॉविडेंट फंड अंत नेक्स्ट आईटी इनकम टैक्स ना कट बे नेक्स्ट एन एस नेट अमौंट ना गवर्नमेंट जॉब ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಈ ಪ್ರತಿಯೊಂದು ಕೂಡ ಈ ತರ ಕಟ್ ಆಗಿನೇ ನಮಗೆ ಲಾಸ್ಟ್ ಗೆ ಅಮೌಂಟ್ ಜಮಾ ಆಗುತ್ತೆ ಕೆಲವೊಂದು ಕಟ್ ಆಗ್ತವೆ ಕೆಲವೊಂದು ಜಮಾ ಆಗ್ತವೆ ಜಮಾ ಆಗಿರೋದು ಕಟ್ ಆಗಿರೋದು ಸೇರಿ ಲಾಸ್ಟ್ ಗೆ ನಮಗೆ ಪೇಮೆಂಟ್ ಜಮಾ ಆಗಿರುತ್ತೆ ಅದನ್ನೆಲ್ಲ ಹೆಂಗೆ ಕೆಲಸ ಮಾಡ್ತಾರೆ ಕಂಪ್ಯೂಟರ್ ಆಪರೇಟರ್ ಗಳು ಮತ್ತೆ ಕ್ಲರ್ಕ್ ಗಳ ಕೆಲಸ ಯಾವ ತರ ಇರುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಬೇಕು ಹಾಗೆ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನು ನೀವು ನೋಡಬೇಕಾಗಿದೆ ಅಂದ್ರೆ ಏನು ಮಾಡಬೇಕು ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರುತ್ತೆ ಅದಕ್ಕೂ ಕೂಡ ಬಾರಿಸ್ಬಿಟ್ರಪ್ಪ ಅಂದ್ರೆ ಏನಾಗಿರುತ್ತೆ ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗ್ತದೆ ನಿಮ್ಮ ಕಂಪ್ಯೂಟರ್ ಮೇಲೆ ಮತ್ತೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಬರ್ತದೆ ಯಾವಾಗಪ್ಪ ಅಂದ್ರೆ ನಾನು ಯಾವಾಗ ಹೊಸ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತೀನೋ ಅವತ್ತಿನ ದಿನಾನೇ ನಿಮಗೆ ಏನಾಗಿರುತ್ತೆ ನೋಟಿಸ್ ಬಂದಿರುತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂತ ಪ್ರತಿಯೊಂದು ಕ್ಲಾಸ್ ಅನ್ನು ನೋಡಿ ಕಂಪ್ಯೂಟರ್ ನ ಕಲಿಯಬಹುದು ಗೊತ್ತಾಗ್ತಿದೆ ಈ ತರ ವಿಡಿಯೋಸ್ ಗಳನ್ನ ಮಾಡಿ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ನೋಡೋಣ ಇವತ್ತು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನು ನಾವು ಶಾಲರಿ ಯಾವ ತರ ಏನಿದು ಶಾಲರಿಗಳು ಶಾಲರಿ ಅಂದ್ರೆ ಪಗಾರ ಪಗಾರ ಹೆಂಗ್ ಕೊಡ್ತಾರೆ ಸರ್ಕಾರಿ ಪಗಾರ ಯಾವುದಾದ್ರು ಕಂಪನಿ ಪಗಾರ ಆಗಿರಬಹುದು ಯಾವುದಾದ್ರು ಸಂಸ್ಥೆಗಳ ಪಗಾರ ಆಗಿರಬಹುದು ಅಲ್ಲಿ ಏನಾಗುತ್ತೆ ಪಿ ಎಫ್ ಕಟ್ ಮಾಡ್ಕೊಂಡೆ ಮತ್ತೆ ಡಿ ಎ ಕಟ್ ಮಾಡ್ಕೊಂಡೆ ಗ್ಯಾಸ್ ಟ್ಯಾಕ್ಸ್ ನೆಕ್ಸ್ಟ್ ಏನೇನು ಇರ್ತಾವ ಸುಡುಗಾಡ ಅವೆಲ್ಲ ಹೆಂಗ್ ಕಟ್ ಮಾಡ್ತಾರೆ ಅನ್ನೋದು ಈ ವಿಡಿಯೋದೊಳಗೆ ಗೊತ್ತಾಗ್ಬಿಡುತ್ತೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡೋದನ್ನ ಮರಿಬಾರ್ದು ಓಕೆ ನೋಡೋಣ ನಾನು ಏನ್ ಮಾಡ್ತಾ ಇದೀನಿ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಎಕ್ಸೆಲ್ ಓಪನ್ ಮಾಡ್ಕೊತಾ ಯಾವುದು ಮೈಕ್ರೋಸಾಫ್ಟ್ ಆಫೀಸ್ ದಿಸ್ ಇಸ್ ಫಾರ್ ದ ಒನ್ ಬಿಗ್ಗೆಸ್ಟ್ ಸಾಫ್ಟ್ವೇರ್ ಅಂತ ಕರಿಬಹುದು ಅತ್ಯಂತ ಉಪಯುಕ್ತವಾದ ಅತ್ಯಂತ ಎಲ್ಲಾ ಡಿಪಾರ್ಟ್ಮೆಂಟ್ ಒಳಗಡೆ ಅತಿ ಹೆಚ್ಚು ಯೂಸ್ ಮಾಡುವಂತ ಸಾಫ್ಟ್ವೇರ್ ಯಾವುದಪ್ಪ ಕೇಳಿದ್ರೆ ಅಂದ್ರೆ ನಿದ್ಯಾಕ್ಸಿತಿ ಅಭಿಷಿದ್ರಿ ಕೇಳಿದ್ರೆ ಏನ್ ಹೇಳುವಾಗ ಮೈಕ್ರೋಸಾಫ್ಟ್ ಎಕ್ಸೆಲ್ ಈ ಸಾಫ್ಟ್ವೇರ್ ಒಳಗಡೆ ಜಗತ್ತಿನೊಳಗೆ ಎಲ್ಲಾ ಕಂಪನಿ ಒಳಗೂ ಕೂಡ ಇದರ ಒಳಗಡೆ ಕೆಲಸ ಮಾಡೋದು ನೀವು ಯಾವುದೇ ಡಾಟಾ ಆಪರೇಟರ್ ಆಗಿರೋ ಹೋಗ್ಲಿ ಮತ್ತೆ ಕಂಪ್ಯೂಟರ್ ಆಪರೇಟರ್ ಆಗಿರೋ ಹೋಗ್ಲಿ ಇಲ್ಲ ಮೌಸ್ ಆಪರೇಟರ್ ಆಗಿರೋ ಹೋಗ್ಲಿ ಬಟ್ ಆಪರೇಟಿಂಗ್ ಮಾಡಕ್ ನಿಮ್ಗೆ ಕೊಡೋದು ಮೈಕ್ರೋಸಾಫ್ಟ್ ಎಕ್ಸೆಲೇ ಗೊತ್ತಾಗ್ತದೆ ಯಾವುದೇ ಒಂದು ಕಂಪನಿ ಒಳಗೆ ಹೋದಾಗ ಮೊದಲಿಗೆ ನಿಮಗೆ ಏನು ಹೇಳ್ಕೊಡ್ತಾರೆ ಅವರು ಫಸ್ಟ್ ಅವರ ಕಂಪನಿ ರೂಲ್ಸ್ ಹೇಳ್ಕೊಡ್ತಾರೆ ಅವರ ಕಂಪನಿಯಲ್ಲಿ ನಡೆಯುವಂತ ಕೆಲಸಗಳ ಬಗ್ಗೆ ಮಾಹಿತಿ ಕೊಡ್ತಾರೆ ಆಲ್ರೆಡಿ ನಿಮ್ಮನ್ನ ಒಂದು ವೀಕ್ ಅಥವಾ 15 ದಿನ ಟ್ರೈನಿಂಗ್ ಫೀಲ್ಡ್ ಅಲ್ಲಿ ಹಾಕ್ತಾರೆ ಯಾಕೆಂದ್ರೆ ಪಟಕನೆ ಹೋದ ಕೂಡಲೇ ಅಲ್ಲಿ ರೊಟ್ಟಿ ಬಿಡಿದ ಅದನ್ನ ಪಟ್ ಪಟ್ ಹಿಟ್ ನಾದಿಗೆ ಟಪ್ 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 ಬಡಿದ ಅದು ಇಲ್ಲ ಹೆಂಗಿರ್ತದೆ ಅಂದ್ರೆ ಪ್ರತಿಯೊಬ್ಬರದು ಒಂದು ರೂಲ್ಸ್ ಇರುತ್ತೆ ಅಲ್ಲಿ ಯಾವ ತರ ಕೆಲಸ ಮಾಡಬೇಕು ಅನ್ನೋದು ಕೂಡ ಅವರು ಹೇಳ್ಕೊಡ್ತಾರೆ ಅದನ್ನ ತಿಳ್ಕೊಂಡು ಅದಾದ ಮೇಲೆ ನೀವು ಕೆಲಸವನ್ನ ಸ್ಟಾರ್ಟ್ ಮಾಡಬಹುದು ಅದಕ್ಕಿಂತ ಮುಂಚೆ ಬರೇ ಮನೆ ನೋಡಿ ಹೊರಗೆ ಬರಬಾರದು ಮನೆ ಒಳಗೆ ಏನಿದೆ ಅಂತೇಳಿ ಮೊದಲು ತಿಳ್ಕೊಂಡು ಅದಾದ್ಮೇಲೆ ನಾವು ಆ ಮನೆ ಬಗ್ಗೆ ಮಾತಾಡಬೇಕಾಗ್ತದೆ ಹಾಗಿರೋದ್ರಿಂದ ಯಾವುದೇ ರೀತಿಯ ಜಾಬ್ ಅಪರ್ಚುನಿಟಿ ಆಗಿರಬಹುದು ಯಾವುದೇ ರೀತಿಯ ಎಲ್ಲಾದರೂ ನಿಮಗೆ ಕೆಲಸ ಕರೆದರೆ ಕೂಡ ದಯವಿಟ್ಟು ಹೋಗಿ ಕೆಲಸ ಮಾಡಿ ಭಯಪಟ್ಟು ಮನೆಯಲ್ಲಿ ಕೂತ್ಕೋಬೇಡಿ ಗೊತ್ತಾಗ್ತಿದೆಯಾ ಅಲ್ಲಿ ಯಾವ ತರ ಕೆಲಸ ಇರುತ್ತೆ ಅನ್ನೋ ನಾನು ಬರೇ ಕಂಪ್ಯೂಟರ್ ಕಲ್ತೀನಿ ಯಾವ 3 ತಿಂಗಳು ಏನು ಬರ್ತದೆ ನನಗೆ ಅದು ಬರಲ್ಲ ಇದು ಬರಲ್ಲ ಬರೋದಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕಂಪ್ಯೂಟರ್ ಚಾಲೂ ಮಾಡಕ್ಕೆ ಬರ್ತದೆ ಬಂದ್ ಮಾಡಕ್ಕೆ ಬರ್ತದೆ ಅಂದ್ರೆ ಸೀದಾ ಕೆಲಸಕ್ಕೆ ಸೇರ್ಕೋಬಹುದು ಅಲ್ಲೆಲ್ಲ ಹೇಳ್ಕೊಡ್ತಾರೆ ಒಂದು ವಾರ ಟ್ರೈನಿಂಗ್ ಕೊಟ್ಟರೆ ಪರ್ಫೆಕ್ಟ್ ಗೊತ್ತಾಗ್ತದೆ ಅದಕ್ಕೆ ಹೇಳ್ಕೊಡಾತೀನಿ ಎಷ್ಟೋ ಜನ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತೀರಿ ಹಾಗಿರೋದ್ರೆ ಎಲ್ಲ ಡಿಗ್ರಿ ಮುಗಿದಿರ್ತಾವ ಬಿ ಎ ಬಿ ಎಡ್ ಎಮ್ ಎಸ್ ಎಲ್ಲ ಮುಗಿದಿರ್ತಾವ ಏನು ಮಾಡೋದು ಟೈಮ್ ಸರಿ ಇರೋದಿಲ್ಲ ಗೌರ್ಮೆಂಟ್ ಜಾಬ್ ಅಂದ್ರೆ ಸಿಗೋದಿಲ್ಲ ಮನೆಯಾಗ ದುಡಿದಂದ್ರು ಬಿಡೋದಿಲ್ಲ ಸಾಲಿ ಕಲಿತೀನಿ ಅಂದ್ರೆ ಮನೆಯಾಗ ರೊಕ್ಕ ತಗೊಂಡೋಗಿ ಸೀದಾ ಹೋಗಿ ಏನ್ ಮಾಡ್ತಿರ್ತೀರಿ ಪಿಕ್ಚರ್ ನೋಡಿದೆ ಮೊಬೈಲ್ ರೀಚಾರ್ಜ್ ಮಾಡಿದೆ ಅಕ್ಕಿಗೆ ರೀಚಾರ್ಜ್ ಮಾಡಿದೆ ಇವನಿಗೆ ರೀಚಾರ್ಜ್ ಮಾಡಿದೆ ಮಟ್ಗ ಗುಟ್ಕ ಎಲ್ಲ ತಿಂದ ಕಲಾಸ್ ಗೊತ್ತಾಗ್ತದೆ ಹಿಂಗೆಲ್ಲ ಮಾಡಬೇಡ್ರಪ್ಪ ಸ್ವಂತ ದುಡಿರಿ ನಿಮ್ಮ ರೊಕ್ಕ ಮೇಲೇನೆ ನೀವು ಜೀವನ ಮಾಡಬೇಕು ತಿಳಿಯಕತ್ತದೆ ಇಷ್ಟು ದಿನ ನಿಮ್ಮ ತಂದೆ ತಾಯಿ ನಿಮ್ಗೆ ಓದಿಸಿ ದೊಡ್ಡವ್ರು ಮಾಡಿದ್ದಾರೆ ಎಜುಕೇಷನ್ ಕೂಡ ಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿ ಗೊತ್ತಿದೆ ದೊಡ್ಡ ದೊಡ್ಡ ಫೋನ್ ಒಳಗೆ ಕೈ ಆಡಿಸಿ ಎಲ್ಲ ಮಾಡ್ತೀರಿ ಅದಕ್ಕೋಸ್ಕರ ಆ ಥರ ಮಾಡಬಾರ್ದು ಏನಾದರೂ ಒಂದು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೋತಾ ಇದ್ದೀನಿ ಈ ತರ ಬಂದ್ಬಿಟ್ಟಿದೆ ಓಕೆ ನಾನು ಹೇಳೋದು ಸ್ವಲ್ಪ ಇದೇ ತರ ಲೆವೆಲ್ ಆಗಿರೋದು ನನಗೆ ಸುಮ್ಮನೆ ಇದ್ದಿರೋ ಮ್ಯಾಟರ್ ಅನ್ನ ಹೇಳಲಿಕ್ಕೆ ಸ್ವಲ್ಪ ಸಮಾಧಾನ ಆಗಲ್ಲ ಸ್ವಲ್ಪ ಡೀಪ್ ಆಗಿ ಡೀಟೇಲ್ಸ್ ಆಗಿ ಹೇಳೋದು ನನಗೆ ತುಂಬಾ ಖುಷಿ ಆಗುತ್ತೆ ಹಾಗಿರೋದ್ರಿಂದ ನಿಮಗೆ ಈ ತರ ನಾನು ಹೇಳುವಂತ ಸ್ವಲ್ಪ ಬೇಜಾರು ಕೂಡ ಆಗಬಹುದು ತಲೆ ಕೆಡಿಸ್ಕೋಬೇಡಿ ಯಾವಾಗ ನಿಮಗೆ ಬೇಜಾರು ಅನಿಸ್ತಾ ಅಲ್ಲ ಆ ವಿಡಿಯೋದೊಳಗೆ ನಿಮ್ಗೆ ಏನು ಗೊತ್ತಾಗೋದಿಲ್ಲ ದಯವಿಟ್ಟು ಅದನ್ನ ಬಿಟ್ಬಿಡಿ ಗೊತ್ತಾಗ್ತದೆ ಯಾವತ್ತು ಇಂಟ್ರೆಸ್ಟ್ ಕೊಟ್ಟು ನೋಡ್ಬೇಕು ಅವಾಗಲೇ ನಮ್ಗೆ ಏನಾಗುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ತಿದೆಯಾ ನಾನೇನ್ ಮಾಡ್ಕೋತಾ ಇದೀನಿ ಇವಾಗ ಈ ತರ ಒಂದು ಕಾಲಮ್ ಬರ್ತಿದ್ದಾಗ ಏನ್ ಮಾಡ್ಬೇಕಾಗಿದೆ ಇದರಲ್ಲಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನೋದನ್ನ ನಾನು ಟೈಪ್ ಮಾಡ್ಬೇಕಿದೆ ಯಾವುದು ಫಸ್ಟ್ ಒಳಗಡೆ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಇಲ್ಲಿ ಟೈಪ್ ಮಾಡ್ಕೋತಾ ಇದೀನಿ ಕ್ಯಾಪ್ಷನ್ ಅಕೌಂಟ್ ಇಟ್ಕೊಳ್ಳಿ ಇ ಒ ಎಂ ಪಿ ಎಲ್ ಒ ವೈ ಡಬ್ಲ್ಯೂ ಎಂಪ್ಲಾಯ್ ಡೀಟೇಲ್ಸ್ ಅಂತ ಬರಿಬೇಕಾಗಿದೆ ಡಿ ಇ ಟಿ ಎ
ILS ಡೀಟೇಲ್ಸ್ ಅಂತ ಬರೀತಾ ಇದ್ದೀನಿ. ಬರ್ತೀರಾ? ಇದು ಎಷ್ಟು ಒಳಗಡೆ ಇದರೊಳಗಡೆ ಪೇಜಸ್ಗಳನ್ನ ಇಟ್ಕೋಬೇಕು. ಮೊದಲಿಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಮೊದಲು ಒಂದು ಪೇಜ್ ಎಲ್ಲಿವರೆಗೂ ಬರುತ್ತೆ ಅನ್ನೋದು ಕೂಡ ನಾವು ಇಟ್ಕೋಬೇಕು. ಯಾಕಂದ್ರೆ ಜೆ ಕೆ ಎಂ ಎನ್ ಓ ಪಿ ಇಲ್ಲಿವರೆಗೂ ಸುಮ್ಮನೆ ಟೈಪ್ ಮಾಡಿಬಿಟ್ರೆ ಇದಿಷ್ಟು ಒಂದು ಪೇಜ್ಗಳ ಕವರ್ ಆಗೋದಿಲ್ಲ. ಹಾಗಿರೋದ್ರೆ ಎಲ್ಲಿವರೆಗೂ ಬರುತ್ತೆ ಒಂದು ಪೇಜ್ ನೋಡಬೇಕಾಗಿತ್ತು ಅಂದ್ರೆ ಪೇಜ್ ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಮಾರ್ಜಿನ್ ಇಲ್ಲಿ ಸೈಜ್ ಒಳಗೆ ಹೋಗಿ ಏನು ಮಾಡೋದು ಇಲ್ಲಿಂದ ಎ ಫೋರ್ ಸೈಜ್ ಅನ್ನ ತಗೋಬೇಕು. ಇಲ್ಲಿ ಲೈನ್ಸ್ ಬಂದ್ಬಿಡುತ್ತೆ ನೋಡಿ, ಆಯವರೆಗೂ ನಮ್ಮ ಪೇಜ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನ ಬರ್ಕೊಂಡು ನಾನು ಕೆಳಗಡೆ ಬರೀತಾ ಇದ್ದೀನಿ. ಏನಂತ ಎಂಪ್ಲಾಯ್ಮೆಂಟ್ ನೇಮ್ ಬರಿಬೇಕಾಗಿದೆ ಅಥವಾ ನಂಬರ್ಸ್ ಬರಿಬೇಕಾಗಿದೆ. ಅವ್ರಿಗೆ ಏನಿರುತ್ತೆ ಅದನ್ನು ಬರ್ಕೋಬಹುದು. ಅಂದ್ರೆ ಎಚ್ ಆರ್ ಎಂ ಎಸ್ ಕಟ್ ಮಾಡ್ಯಾರ ನಂದು, ಪಿ ಎಫ್ ಕಟ್ ಮಾಡ್ಕೊಂಡಾರ, ಮತ್ತೆ ಟ್ಯಾಕ್ಸ್ ಕಟ್ ಆಗಿದೆ, ಇವೆಲ್ಲ ಕಟ್ ಆಗಿ ಲಾಸ್ಟಿಗೆ ಪೇಮೆಂಟ್ ಕೊಡ್ತಾರೆ. ನಮ್ಗೆ ಗೊತ್ತಾಗ್ತದೆ ಅದೆಲ್ಲ ಹೆಂಗ್ ಕಟ್ ಮಾಡ್ಕೋತಾರಲ್ಲ, ಯಾವ ತರ ಫಾರ್ಮುಲಾ ಯೂಸ್ ಮಾಡ್ತಾರ ಅನ್ನೋದನ್ನ ಈ ವಿಡಿಯೋದೊಳಗೆ ಕಳಿಸ್ಕೊಡತೀನಿ. ಗೊತ್ತಾಗ್ತದೆ? ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ಮೆಂಟ್ ಡೀಟೇಲ್, ಇ ಎಂ ಪಿ ವೈ ಎಂಪ್ಲಾಯ್ ನೇಮ್ ಅಥವಾ ನಂಬರ್ ಅಂತ ಕೊಡಿ. ಎಂಪ್ಲಾಯ್ ನೇಮ್ ನೆಕ್ಸ್ಟ್ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಬೇಕು. ನೆಕ್ಸ್ಟ್ ಕಾಲಮಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಬೇಕು. ಇ ಎಂ ಪಿ ವೈ ಎಂಪ್ಲಾಯ್ ನೇಮ್ ಎನ್ ಎ ಎಂ ಇ ನೇಮ್ ಅಂತ ಟೈಪ್ ಮಾಡೋದು. ನೆಕ್ಸ್ಟ್ ಟ್ಯಾಬ್ ಫ್ರೆಶ್ ಮಾಡ್ಕೊಂಡು ಬೇಸಿಕ್ ಸ್ಯಾಲರಿ, ಅವ್ರಿಗೆ ಎಷ್ಟು ಸ್ಯಾಲರಿ ನಾವು ಕೊಡಬಹುದು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿ ಎ ಎಸ್ ಐ ಸಿ ಎಸ್ ಎ ಎಲ್ ಎ ಆರ್ ವೈ ಬೇಸಿಕ್ ಸ್ಯಾಲರಿ. ನೆಕ್ಸ್ಟ್ ಟ್ಯಾಬ್ ಫ್ರೆಶ್ ಮಾಡ್ತಿದ್ದಾನೆ ಎಚ್ ಆರ್ ಎ ಎಚ್ ಆರ್ ಎ. ನೆಕ್ಸ್ಟ್ ಅದಾಗ್ತಿದ್ದಂಗೆ ಮತ್ತೇನು ಬರುತ್ತೆ, ಡಿ ಎ ಡೈಲಿ ಅಲೌನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಅದಾಗ್ತಿದ್ದಾನೆ ಜಿ ಎಸ್ ಅನ್ನೋದು ಕೂಡ, ಇವೆಲ್ಲ ಇರ್ತಕ್ಕಂಥ ರೂಲ್ಸ್ಗಳಿವೆಲ್ಲ. ನೆಕ್ಸ್ಟ್ ಜಿ ಎಸ್ ಆಯ್ತಾ, ನೆಕ್ಸ್ಟ್ ಪಿ ಎಫ್ ಅಂತ ಕಟ್ ಆಗುತ್ತೆ. ಪಿ ಎಫ್ ಕಟ್ ಆದ್ಮೇಲೆ ಏನಾಗುತ್ತೆ, ಐ ಟಿ ಇನ್ಕಮ್ ಟ್ಯಾಕ್ಸ್ ಅವರು ಕೂಡ ಕಟ್ ಮಾಡ್ತಾರೆ, ಬಿಡೋದಿಲ್ಲ ಅವರು. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್, ಟ್ಯಾಕ್ಸ್ ಆಯ್ತಾ, ಅದಾಗ್ತಿದ್ದಾನೆ ಎನ್ ಎಸ್ ನೆಟ್ ಅಮೌಂಟ್ ಅಂತ, ನೆಟ್ ಸ್ಯಾಲರಿ ಅಂತ ನೋಡ್ತೀವಿ. ಇದೆಲ್ಲ ಇದರಲ್ಲಿ ನಡೆಯುವಂಥ ಕೆಲಸಗಳು. ಎಲ್ಲಿ ಕ್ಲರ್ಕ್ ಏನು ಮಾಡ್ತಿರ್ತಾರಲ್ಲ, ಕ್ಲರ್ಕ್ ಆಗಿರ್ಬೋದು ಅಥವಾ ಕಂಪ್ನಿ ಒಳಗಡೆ ನೀವು ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇರ್ತೀರಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಒಳಗಡೆ ಏನಾಗಿರುತ್ತೆ, ಈ ಥರ ಕಟ್ ಮಾಡಿ ಅವ್ರಿಗೆ ಪೇಮೆಂಟ್ ಕೊಡಬೇಕಾಗಿರುತ್ತೆ. ಗೊತ್ತಾಗ್ತದೆ ಎಚ್ ಆರ್ ಎಮ್ ಎಸ್ ಕಟ್ ಮಾಡಬೇಕು, ಎಚ್ ಆರ್ ಎ ಡಿ ಎ ಮತ್ತೆ ಗೆಸ್ಟ್ ಸ್ಯಾಲರಿ ಮತ್ತೆ ಪಿ ಎಫ್ ಐ ಟಿ ಮತ್ತೆ ನೆಟ್ ಸ್ಯಾಲರಿ. ಇದನ್ನೆಲ್ಲ ಒಂದೊಂದು ಫಾರ್ಮುಲಾ ಮೇಲೆ ಕೆಲಸ ಮಾಡುತ್ತೆ. ಪ್ರತಿಯೊಂದು ಫಾರ್ಮುಲಾನು ಕೂಡ ಹೇಳ್ಕೊಡ್ತೀನಿ, ನೀವು ಬರ್ಕೋಬೇಕು. ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಈ ಥರ ಜೂಮ್ ಮಾಡ್ಕೋತೀನಿ ಯಾಕಂದ್ರೆ ನಿಮ್ಮ ಕಣ್ಣು ಕೂಡ ಸ್ವಲ್ಪ ಮಂಜಾಗಿರ್ತಾವೆ, ಏನೇನು ನೋಡ್ತಿರ್ತೀರಿ ಮೊಬೈಲ್ದಾಗ. ಹಂಗಾಗಿ ನೆಕ್ಸ್ಟ್ ಇದನ್ನು ಎಂಪ್ಲಾಯ್ಮೆಂಟ್ ನಂಬರ್ 00011221 ಅಂತ ಇಟ್ಕೋತಾ ಇದ್ದೀನಿ. ಯಾವುದೋ ಒಂದು ನಂಬರ್ನ ಇಟ್ಕೊಂಬಿಡೋಣ 111. ನೆಕ್ಸ್ಟ್ 00000012 ಜೀರೋ ಹೋಗ್ಬಿಡತ್ತೆ, 113 114 115. ಐದು ಜನರದ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಎಂಪ್ಲಾಯ್ಮೆಂಟ್ ನೇಮ್ ಜಿ ಯು ಗುರು 9X. ಓಕೆ, ನೆಕ್ಸ್ಟ್ ಬರೀತಿದ್ದಾನೆ ಟ್ಯಾಬ್ ಕೆಳಗಡೆ ಫ್ರೆಶ್ ಮಾಡೋ, ಗುರು 9X ಆಗ್ತಿದ್ದಾನೆ. ನೆಕ್ಸ್ಟ್ ಜಯ ಅನ್ನೋದಿರುತ್ತೆ. ನೆಕ್ಸ್ಟ್ ಅದಾಗ್ತಿದ್ದಾನೆ ಅಧೀರ್, ಎ ಡಿ ಎಚ್ ಐ ಆರ್ ಅಧೀರ್ ಅಂತ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬರ್ತಿದ್ದಾನೆ ಅಧೀರ್ ಆಗ್ತಿದ್ದಾನೆ. ಮತ್ತೆ ಏನು ಬರಿಬೇಕಾಗಿದೆ, ಬೇರೆ ಬೇರೆ ಹೆಸರು ಬರಿಬೋದು, ರಾಜು ಅಂತ ಬರಿತಾ ಇದ್ದೀನಿ. ನೆಕ್ಸ್ಟ್ ರಾಜು ಆಗ್ತಿದ್ದಾನೆ ರವಿ. ಇವರೆಲ್ಲ ಎಂಪ್ಲಾಯ್ಮೆಂಟ್ ನೇಮ್ಸ್ಗಳು, ಇವೆಲ್ಲ ಕೆಲಸ ಮಾಡುವಂಥ ವ್ಯಕ್ತಿಗಳ ಹೆಸರು. ಎಷ್ಟು ಜನ ಇದ್ದಾರೆ ಅಷ್ಟು ಜನರು ಎಲ್ಲರೂ ಕೂಡ ಹೆಸರು ನೀವು ಬರಿಬೋದು, ನಂಬರ್ಸ್ ಕೂಡ ಆ್ಯಡ್ ಮಾಡ್ಕೊಂಬಿಡ್ಬೋದು, ಸಾವಿರಾರು ಜನರ ನಂಬರ್ನ ಆ್ಯಡ್ ಮಾಡ್ಬೋದು. ಗೊತ್ತಾಗ್ತಿದೆ, ಇದಕ್ಕೆ ಡಾಟಾ ಎಂಟ್ರಿ ಅಂತ ಹೇಳ್ತಾರೆ. ಅಂದರೆ ಅವರ ಕಂಪ್ನಿಯವರು ನಿಮಗೆ ಕೊಡ್ತಾರೆ ಮಾಹಿತಿಯನ್ನು, ಅದ ಮಾಹಿತಿಯನ್ನು ನೀವು ಎಂಟ್ರಿ ಮಾಡ್ಕೊಳ್ಳೋದು. ಗೊತ್ತಾಗ್ತದೆ, ಆ ಮಾಹಿತಿ ಹೇಳ್ಕೊಡ್ತಾರೆ ಅವ್ರು, ಈ ಥರ ಮೇಲ್ಗಡೆ ಇರಬೇಕು ಸರ್, ಈ ಥರ ಮೇಲ್ಗಡೆ ಈ ಥರ ಬರಬೇಕು, ಇದ್ರ ಒಳಗಡೆ ಈ ಥರ ಮಾಹಿತಿಯನ್ನು ಸೇರಿ ಆಗಬೇಕು, ಮತ್ತು ಇದನ್ನು ನಮಗೆ ಪ್ರಿಂಟ್ ಕೊಡ್ರಿ ಅಂತ ಹೇಳ್ತಾರೆ. ಅದೇ ಡಾಟಾ ಆಪ್ರೇಟಿಂಗ್ ಯಾಕೆ ತಲೆ ಕೆಡಿಸ್ಕೊತಿರೋ ಮರ, ಅದೆಲ್ಲ ದೊಡ್ಡದು ಕಂಪ್ಯೂಟರ್ ಬರ್ತಿದ್ದು ಕೂಗಾಡಿರಿ, ಎಲ್ಲ ಕಡೆ ಕೆಲಸಕ್ಕೆ ಸೇರ್ಕೊಂಬಿಡ್ರಿ. ನೆಕ್ಸ್ಟ್ ಅವ್ರಿಗೆ ಸ್ಯಾಲ್ರಿ ಎಷ್ಟು ಕೊಡ್ತಿದ್ದಾರೆ, ಒಬ್ಬರಿಗೆ 6000 ಸ್ಯಾಲ್ರಿ ಅಂತ ಕೊ. ಈಗ 6000 ಇದಕ್ಕೂ ಸಾಲಲ್ಲಪ್ಪ, 9000 ಹೇಳ್ತೀನಿ ಸೋಮ ಬೇಸಿಕ್ ಸ್ಯಾಲ್ರಿ. ನೆಕ್ಸ್ಟ್ ಇನ್ನೊಂದು ಜಯ ಅವ್ರಿಗೆ ಎಷ್ಟಿದೆ, 12000 ಇದೆ. ನೆಕ್ಸ್ಟ್ ಅಧೀರ್ಗೆ ಎಷ್ಟಿದೆ, 25000 ಇದೆ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ರಾಜುಗೆ ಒಂದು 10000 ಪೇಮೆಂಟ್ ತಗೋತಾ ಇದ್ದಾರೆ ಇವರು, 10000. ಆಗ ಎಲ್ಲರಿಗೆ ಬೇರೆ ಬೇರೆ ಪೇಮೆಂಟ್ ಇರುತ್ತೆ. ನೆಕ್ಸ್ಟ್ ಇವರಿಗೆ 12000 ಅಂತ ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇದಾಗ್ತಿದ್ದಾನೆ. ಇದು ಏನಿರ್ತದಪ್ಪ ಅಂದರೆ ನೆಟ್ ಎಚ್ ಆರ್ ಹೋಮ್ ರೆಂಟ್ ಅಲೌನ್ಸ್ ಅಂತ ಇರುತ್ತೆ. ಅವರಿಗೆ ಮನೆ ಬಾಡಿಗೆ ಕೂಡ ಸರ್ಕಾರ ಕೊಡ್ತಾ ಇರುತ್ತೆ. ನೀವು ಸ್ವಂತ ಮನೆಯೂ ಮಾಡ್ಕೋಬಹುದು, ಇಲ್ಲಾಂದ್ರೆ ಕ್ವಾರ್ಟರ್ಸ್ ಒಳಗೂ ಇರ್ಬೋದು. ಗೊತ್ತಾಗ್ತದೆ, ಆ ಥರ ಇರುತ್ತೆ. ಸಪೋಸ್ ನೀವು ಕಂಪ್ನಿ ಕಡೆಯಿಂದ ರೂಮ್ ಕೊಡ್ತಾ ಇದ್ರೆ ಅಂದರೆ ರೂಮ್ ಕೊಡಿ, ಪರವಾಗಿಲ್ಲ, ಅದನ್ನು ನೀವು ಕಟ್ ಮಾಡ್ಕೋಬಹುದು ಪೇಮೆಂಟ್ ಒಳಗಡೆ. ಸಪೋಸ್ ಕೊಡ್ತಾ ಇಲ್ಲ ಅಂದರೆ ಅವ್ರ ಪೇಮೆಂಟಿಗೆ ನೀವು ಜಮಾ ಮಾಡಬೇಕಾಗ್ತದೆ. ಗೊತ್ತಾಗ್ತದೆ, ಇಲ್ಲೇನು ಮಾಡ್ತಾ ಇದ್ದೀನಿ, ಜಮಾ ತಗೋತಾ ಇದ್ದೀನಿ, ಎಚ್ ಆರ್ ಎನ್ನ ನಾನು ಜಮಾ ಮಾಡ್ಕೋತಾ ಇದ್ದೀನಿ. ಅವಾಗ ಇಲ್ಲಿ ಎಷ್ಟು ಎಚ್ ಆರ್ ಎ ಜಮಾ ಮಾಡ್ಕೋತಾ ಇದ್ದೀನಿ ಅಂದರೆ 700, ಅದನ್ನು ಫಾರ್ಮೆಟ್ ಹಾಕ್ಬೇಕು ನೀವು, ಇಷ್ಟನ್ನು ಬರ್ಕೋರಿ. ಇವಾಗಿಷ್ಟು ಕೂಡ ನಾವು ಏನು ಮಾಡಬೇಕೀಗ, ಫಾರ್ಮುಲಾ ಹಾಕಿ ಲೆಕ್ಕ ಮಾಡ್ಕೋಬೇಕು. ಇದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ, ಸ್ಯಾಲ್ರಿ ಇದಕ್ಕೆ ಸ್ವಲ್ಪ ಈ ಥರ ಸರ್ಸ್ಕೊಳ್ಳೋಣ, ಯಾಕಂದ್ರೆ ಸ್ಯಾಲರಿ ಅನ್ನೋದು ಕಾಣಿಸ್ತಾ ಇಲ್ಲ ಅಲ್ಲಿ. ಓಕೆ, ಈ ಥರ ಬೇಸಿಕ್ ಸ್ಯಾಲ್ರಿ ಆಯಿತಾ, ಎಚ್ ಆರ್ ಎ ಡಿ ಇವೆಲ್ಲ ಕರೆಕ್ಟ್ ಆಯಿತು. ಇದನ್ನೇ ಪೂರ್ತಿ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಇದಕ್ಕೆ ಸೆಂಟ್ರ್ ಒಳಗೆ ಬರಬೇಕಲ್ಲ, ಇದು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನೋದು. ಇಲ್ಲೇನು ಮಾಡ್ಕೋತಾ ಇದ್ದೀನಿ, ಎಲ್ಲಿ ಹೋಮ್ ಒಳಗೆ ಹೋಗಿ ಮರ್ಜಿನ್ ಸೆಂಟರ್ ಅಂತ ಅಂದ್ಬಿಟ್ರೆ ಸಾಕು, ಈ ಥರ ಸೆಂಟ್ರ್ ಒಳಗಡೆ ಒಂದು ಲೈನ್ ಕ್ರಿಯೇಟ್ ಆಗಿಬಿಡುತ್ತೆ. ಇದನ್ನೇ ಡಬಲ್ ಕ್ಲಿಕ್ ಮಾಡ್ಕೊಂಡು ಇದರ ಸೆಲೆಕ್ಟ್ ಮಾಡಿ ಎ ಮೇಲೆ ಕ್ಲಿಕ್ ಮಾಡಿದರೆ ಅದಕ್ಕೆ ನೀವು ಕಲರ್ ಕೂಡ ಕೊಡ್ಬೋದು. ಇನ್ನೂ ಸ್ವಲ್ಪ ಅಕ್ಷರ ದಪ್ಪ ಆಗಬೇಕಾಗಿತ್ತು ಅಂದರೆ ಈ ಬಿ ಮೇಲೆ ಕ್ಲಿಕ್ ಮಾಡಿ ಬೋಲ್ಡ್ ಆಗಿಬಿಡುತ್ತೆ, ಅಕ್ಷರ ಇನ್ನೂ ದೊಡ್ಡ ಮಾಡ್ಕೋಬೋದು. ಗೊತ್ತಾಗ್ತಿದೆಯಾ, ಈ ಥರ ಬರ್ತಿದ್ದಾನೆ. ಇವಾಗ ಏನು ಮಾಡೋದು, ಎಚ್ ಆರ್ ಎಮ್ ಎಸ್ ಎಷ್ಟು ಕಟ್ ಮಾಡಬೇಕಾಗಿದೆ, ಅವಾಗ ಈಸ್ ಈಕ್ವಲ್ ಟು ಅನ್ನೋದು ಭಾಳ ಇಂಪಾರ್ಟೆಂಟ್. ಈಸ್ ಈಕ್ವಲ್ ಟು ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕಲ್ಲ, ಈಸ್ ಈಕ್ವಲ್ ಟು
ಜೂಮ್ ಮಾಡ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಜೂಮ್ ಮಾಡೋಣ. ಓಕೆ, ಇದನ್ನು ಫಸ್ಟು ಇಲ್ಲಿಂದ ತೆಗಿಯೋಣ ಜೂಮ್. ಇದನ್ನು ತೆಗೆದು ಈಗೇನು ಮಾಡ್ತಾ ಇದ್ದೀನಿ, ಜೂಮ್ ಆಪ್ಷನ್ಸ್ ಬರುತ್ತೆ, ಇನ್ನೂ ಸ್ವಲ್ಪ ಜೂಮ್ ಇಟ್ಕೊತೀನಿ. ಹಾಂ, ಇದು ನಿಮ್ಗೆ ಗೊತ್ತಾಗ್ತದೆ ಅಂದರೆ ಕ್ಲಿಯರಿಟಿ ಕಾಣಿಸ್ತದೆ ಅಂತ. ನೆಕ್ಸ್ಟ್ ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡ್ತೀನಿ. ಈಗ ಎಚ್ ಆರ್ ಎ ಅನ್ನೋದು ಆ್ಯಡ್ ಮಾಡಬೇಕಾಗಿದೆ ಅಲ್ಲಿ ಅವ್ರ ಪೇಮೆಂಟ್ ಒಳಗೆ ಹೆಂಗೆ ಆ್ಯಡ್ ಮಾಡೋದು ಇಲ್ಲಿ ಹೇಳ್ಕೊಡ್ತೀನಿ. ಇವಾಗ ಯಾವ ಕಾಲಮ್ ಒಳಗಿದೆ, ಅದು C3 ಕಾಲಮ್ ಒಳಗಿದೆ. ಇದು ಮುಂದೆ ಹಿಂಗೆ ಬರುವಂಥದ್ದು ಕಾಲಮ್, ಹಿಂಗೆ ಬರುವಂಥದ್ದು ಲೈನ್, C3 ಲೈನ್ ಒಳಗಿದೆ. ಅವಾಗ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿಂದ C3 ಅನ್ನು ಟೈಪ್ ಮಾಡ್ತಾ ಇದ್ದೀನಿ. ನೋಡಿ, 9000 ಸೆಲೆಕ್ಟ್ ಆಗಿದೆ. ಇದಕ್ಕೆ 1000ಕ್ಕೆ ಅಂದರೆ 100ಕ್ಕೆ ಒಂದು 15% ಅವರಿಗೆ ನಾನು ಎಚ್ ಆರ್ ಎ ಹೋಮ್ ರೆಂಟ್ ಅಲೌನ್ಸ್ ಅನ್ನು ಕೊಡ್ತಾ ಇದ್ದೀನಿ. ಅವಾಗ ಸ್ಟಾರ್ ಹಾಕ್ಕೊಂಡು 15% ಡಿವೈಡೆಡ್ ಬೈ 100 ಅಂತ ಮಾಡ್ತೀನಿ, ಅಂದರೆ ಬಾರ್ 100 ಅಂತ ಮಾಡ್ಕೋತೀನಿ. ಗೊತ್ತಾಗ್ತಿದೆ, ಆ್ಯಡ್ ಮಾಡ್ಬೇಕು, ಪರ್ಸೆಂಟೇಜ್ ನೋಡ್ಬೇಕಂದ್ರೆ ಹಿಂಗೆ ಮಾಡೋದು. 100ಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದೀರಿ, ಅಥವಾ 100ಕ್ಕೆ ನಾವು 15% ಅವರಿಗೆ ಏನು ಮಾಡ್ತಾ ಇದ್ದೀವಿ, ಎಚ್ ಆರ್ ಎ ಹೋಮ್ ರೆಂಟ್ ಅಲೌನ್ಸ್ ಅನ್ನು ಕೊಡ್ತಾ ಇದ್ದೀವಿ. ಎಂಟರ್ ಮಾಡ್ಕೊಂಬಿಡಿ, ಬಂದ್ಬಿಡುತ್ತೆ. 1350 ರೂಪಾಯಿ ಅವರಿಗೆ ಎಚ್ ಆರ್ ಎಮ್ ಎಸ್ ಹೋಮ್ ರೆಂಟ್ ಅಲೌನ್ಸ್ ಹೋಗುತ್ತೆ. ನೆಕ್ಸ್ಟ್ ಕೆಳಗಡೆ ಮೇ DA, ಅದು ಹೆಂಗೆ ಕಂಡು ಹಿಡಿಯೋದು, ಡೈಲಿ ಅಲೌನ್ಸ್ಮೆಂಟ್ ಅವರಿಗೆ ಖರ್ಚಿಗೆ ನಾವು ಅಮೌಂಟ್ ಕೊಡಬೇಕು ಅಥವಾ ತಿರುಗಾಡ್ತಿರ್ತಾರಲ್ಲ ಅದನ್ನು ಕೂಡ ಕೊಡಬೇಕು. ಅವಾಗ ಇದಕ್ಕೂ ಕೂಡ ಈಸ್ ಈಕ್ವಲ್ ಟು ಮಾಡ್ತಿದ್ದಾಗನೆ ಇವಾಗ ಏನು ಮಾಡ್ಕೋಬೇಕು, ಯಾವುದು ಇದರ ಒಳಗಡೆ 9000 ಒಳಗಡೆ ನಾವು ಕೊಡಬೇಕು. ಅವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು C3 ಮೇಲೆನೇ ಕ್ಲಿಕ್ ಮಾಡಿಕೊಂಡು ಸ್ಟಾರ್ ಹಾಕ್ತಿದ್ದಾನೆ, ಸ್ಟಾರ್ 10% ಕೊಡ್ತಾ ಇದ್ದೀನಿ, ಬಾರ್ 100, 100ಕ್ಕೆ 10% ನಾನು ಡೈಲಿ ಅಲೌನ್ಸ್ ಅನ್ನು ಕೊಡ್ತಾ ಇದ್ದೀನಿ. ಎಂಟರ್ ಮಾಡ್ಕೊಂಬಿಡಿ, 900 ರೂಪಾಯಿ ಅವರಿಗೆ ದಿನಕ್ಕೆ ಖರ್ಚಿಗೆ ಕೊಡ್ತಾ ಇದ್ದೀನಿ. ಡೈಲಿ ಅನೌನ್ಸ್ಮೆಂಟ್ ಅಂದರೆ ಅವ್ರಿಗೆ ಚಾರ್ಜಸ್ ಇರುತ್ತೆ, ಅವು ಇವು ಖರ್ಚಿಗೆ ಕೊಡ್ತಾರೆ. ನೆಕ್ಸ್ಟ್ ಗೆಸ್ಟ್ ಸ್ಯಾಲರಿ ಅನ್ನೋದು ಬರುತ್ತೆ, ಯಾವುದು ಗ್ರಾಸ್ ಸ್ಯಾಲರಿ ಅನ್ನೋದು ಬರುತ್ತೆ. ಇವಾಗ 9 ಮತ್ತು ಇವೆಲ್ಲ ಸೇರ್ಕೊಂಬಿಟ್ಟು ಗ್ರಾಸ್ ಸ್ಯಾಲರಿ ಅನ್ನೋದು ಬರುತ್ತೆ. ಎಷ್ಟಾಗ್ತದೆ ಗ್ರಾಸ್ ಸ್ಯಾಲರಿ ನೋಡೋಣ ನಾನು. ಮತ್ತೆ ಈಸ್ ಈಕ್ವಲ್ ಟು ಮಾಡಿಕೊಂಡು ಏನು ಮಾಡ್ಕೋಬೇಕು, ಇವಾಗ C2 ಏನಿದೆಯಲ್ಲ 9000 ಒಂದು C3 ಇದು ಇಲ್ಲಿ ಕಾಣಿಸ್ತದೆ ಮೂರನೇ ಕಾಲಮ್ ಒಳಗದೆ C3 ಪ್ಲಸ್ ಆಗ್ತಿದ್ದಾನೆ. ಮತ್ತೆ ಇನ್ನೊಂದು ಯಾವ್ದು ಕುಡಿಸ್ಬೇಕಾ, D3 ಇದನ್ನೇ ಡಿ ಕಾಲಮ್ D3, ಇನ್ನೊಂದು ಯಾವ್ದು ಕುಡಿಸೋದು ಪ್ಲಸ್ ಹಾಕಿ E3, ಇದನ್ನು ಇವು ಮೂರು ಕೂಡಿಸ್ಕೊಂಡ ಮೇಲೆ ಗೆಸ್ ಸ್ಯಾಲ್ರಿ ಅವರಿಗೆ ಗ್ರಾಸ್ ಅಮೌಂಟ್ ಎಷ್ಟು ಸಿಗುತ್ತೆ ಅಂದರೆ 11,250 ರೂಪಾಯಿ ಅವರಿಗೆ ಪೇಮೆಂಟ್ ಬರ್ತಾ ಇರುತ್ತೆ. ಗೊತ್ತಾಗಿದೆಯಾ, ಬೇಸಿಕ್ ಸ್ಯಾಲ್ರಿ 9, ನೆಕ್ಸ್ಟ್ ಇವೆಲ್ಲ ಕೊಡ್ತಾರಲ್ಲ, ಡೈಲಿ ಅಲೌನ್ಸ್ಮೆಂಟ್ ಕೊಡ್ತಾರೆ ಮತ್ತು ಹೋಮ್ ರೆಂಟ್ ಕೊಡ್ತಾರೆ, ಇವೆರಡೂ ಸೇರಿಸ್ಕೊಂಬಿಟ್ಟು ಎಷ್ಟಾಗ್ತದೆ, 11,050 ರೂಪಾಯಿ ಅವರಿಗೆ ಪೇಮೆಂಟ್ ಜಮಾ ಆಗುತ್ತೆ. ಇದರ ಒಳಗೆ ಮತ್ತೆ ಅವ್ರು ಬಿಡೋದಿಲ್ಲ, PF ಕಟ್ ಮಾಡ್ಕೋತಾರೆ ಮತ್ತು ಟ್ಯಾಕ್ಸ್ ಕಟ್ ಆಗುತ್ತೆ, ಅದಾದಮೇಲೆ ಅಮೌಂಟ್ ಬರುತ್ತೆ. PF ಎಷ್ಟು ಕಟ್ ಮಾಡ್ತಿದ್ದಾರೆ, ಈಸ್ ಈಕ್ವಲ್ ಟು ಹಾಕಬೇಕು, PF ಎಷ್ಟು ಕಟ್ ಆಗುತ್ತೆ ನೋಡೋಣ. ಇದರ ಒಳಗಡೆನೆ ಕಟ್ ಆಗಬೇಕು, 9000 ಒಳಗಡೆ PF ಕಟ್ ಮಾಡ್ಕೋತಾರೆ ಅವರು, ಇದ್ರೊಳಗೆ ಕಟ್ ಆಗೋದಿಲ್ಲ. ತಿಳಿತಾ ಇದೆಯಾ, ಇದರೊಳಗಡೆ 9000 ಒಳಗಡೆ ಕಟ್ ಮಾಡ್ಕೋತಾರೆ. ಎಷ್ಟು ಸ್ಟಾರ್ ಇಟ್ಕೊಂಡು ಒಂದು 5% ನಾನೇನು ಮಾಡ್ತಾ ಇದ್ದೀನಿ, PF ಅನ್ನು 100ಕ್ಕೆ 5% ಕಟ್ ಮಾಡ್ಕೋತಾ ಇದ್ದೀನಿ, 450 ರೂಪಾಯಿ ಕಟ್ ಆಯಿತು. ನೆಕ್ಸ್ಟ್ ಟ್ಯಾಕ್ಸಿಗೆ ಎಷ್ಟು ಕಟ್ಟಬೇಕು ಅದನ್ನು ಬೇಕಲ್ಲ, ಎಷ್ಟು ಪೇಮೆಂಟ್ ಇತ್ತು ಅಂದರೆ ಇಂತಿಷ್ಟು ಟ್ಯಾಕ್ಸನ್ನು ನಾವು ಕಟ್ಟಬೇಕಾಗ್ತದೆ, ಅಷ್ಟು ಹೆಂಗೆ ಕಟ್ಟೋದು, ಈಸ್ ಈಕ್ವಲ್ ಟು ಮಾಡ್ಕೋತೀನಿ. ಅದಕ್ಕೂ ಕೂಡ ಸೇಮ್ 9000 ಒಳಗಡೆನೆ ಎಲ್ಲ ಕಾರ್ಯಕ್ರಮ ನಡೆಯೋದಿದು, ಸ್ಟಾರ್ ಇಟ್ಕೊಂಡು ಅದಾದಮೇಲೆ ಎಷ್ಟು ಪರ್ಸೆಂಟೇಜ್, 10.2% ಕಟ್ ಮಾಡ್ತಾ ಇದ್ದೀನಿ. ಎಷ್ಟಕ್ಕೆ, 100ಕ್ಕೆ, ಬಾರ್ ಕೊಟ್ಟು 100 ಇಟ್ಕೊಂಬಿಡಿ, ಎಂಟರ್ ಮಾಡಿದರೆ ಸಾಕು, 918 ರೂಪಾಯಿ ಏನಾಗುತ್ತೆ ಅವರಿಗೆ ಟ್ಯಾಕ್ಸ್ ಕಟ್ ಆಗ್ತಾ ಇದೆ. ಇವಾಗ ನೆಟ್ ಸ್ಯಾಲರಿ ಅವರಿಗೆ ಕೈಯಾಗ ಬಂದು ಮುಟ್ಟೂ ರೊಕ್ಕ ಎಟ್ಟಪ್ಪ ಅಂದ್ರೆ, ಈಗ ನೋಡಿ 11,250 ರೂಪಾಯಿ ಒಳಗೆ ಇವೆರಡು ಮೈನಸ್ ಮಾಡಬೇಕು ಅಂದರೆ ಅವ್ರು ಕಟ್ ಮಾಡ್ಕೋತಾರಲ್ಲ, ಗ್ರಾಸ್ ಸ್ಯಾಲರಿ ನನಗೆ ಬಂತು, ಇದರ ಒಳಗಡೆ ಇವೆರಡೂವನ್ನು ಮೈನಸ್ ಮಾಡ್ಕೊ, ಇವೆರಡು ಕೂಡಿಸ್ಬೇಕಿತ್ತು, ಇವೆರಡು ಇವಾಗ ಮೈನಸ್ ಆಗತ್ತೆ. ಅವಾಗ ನೆಟ್ ಸ್ಯಾಲರಿ ಮೇಲೆ ಇಟ್ಕೊಂಡು ಈಸ್ ಈಕ್ವಲ್ ಟು ಮಾಡಿ 11,250 ಮೇಲೆ ಕ್ಲಿಕ್ ಮಾಡಿಕೊಂಡು, ಗೊತ್ತಾಗ್ತಿದೆ ಅಲ್ಲಿ 11,250 ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಪ್ಲಸ್ ಅನ್ನೋದನ್ನು ಪ್ಲಸ್ ಇಲ್ಲ ಮೈನಸ್ ಆಗಬೇಕು, ಇವೆರಡು ಕಳಿಬೇಕಲ್ಲ ಇದ್ರೊಳಗಡೆ, ಕಟ್ ಮಾಡ್ಕೋತಿದ್ದಾರೆ. ಮೈನಸ್ 450 ಮತ್ತು ಮೈನಸ್ 918 ರೂಪಾಯಿ, ಎಂಟರ್ ಮಾಡ್ಕೊಂಬಿಟ್ರೆ 9,820 ರೂಪಾಯಿ ಅವರಿಗೆ ಬಂದು ಕಿಶಾದ ಒಳಗೆ ಮುಟ್ಟುತ್ತವೆ. ತಿಳಿಯಕತ್ತೆ, ಇದು ಪೇಮೆಂಟ್ ಮಾಡುವಂಥ ಮೆಥಡ್. ಇನ್ನೊಂದ್ಸರಿ ಕೆಳಗಡೆ ಏನು ಅಂತ ತೋರಿಸ್ತೀನಿ ನೋಡ್ರಿ. ಮೊದಲಿಗೆ ಈಸ್ ಈಕ್ವಲ್ ಟು ಫ್ರೆಶ್ ಮಾಡಬೇಕು. ಎಚ್ ಆರ್ ಎಮ್ ಎಸ್ ಹೋಮ್ ರೆಂಟ್ ಅಲೌನ್ಸ್ ಎಷ್ಟು ಕೊಡ್ತಾ ಇದ್ದೀರಿ ಅದು ಡಿಪೆಂಡ್ ಅಪಾನ್ ಕಂಪ್ನಿ ಮೇಲೆ ಅಥವಾ ನೀವು ಮಾಡುವಂಥ ಸಂಸ್ಥೆಗಳ ಮೇಲೆ ಇರುತ್ತೆ. 100ಕ್ಕಿಂತ ಇಷ್ಟು ಪರ್ಸೆಂಟೇಜ್ ನಮ್ಗೆ ಏನು ಕೊಡ್ತಾರೆ, ಹೋಮ್ ರೆಂಟ್ ಅಲೌನ್ಸ್ ಕೊಡ್ತಾರೆ ಅನ್ನೋದು ಕೂಡ ಕಂಪ್ನಿ ಮೇಲೆ ಡಿಸೈಡ್ ಇರುತ್ತೆ. ನೆಕ್ಸ್ಟ್ ಈ 12,000 ಮೇಲೆ C4 ಬರ್ತಾಗಲೇ ಇಲ್ಲಿ C3 ಬರಾಕತ್ತೈತಿ ಈ ಕಾಲಮ್ ಒಳಗೆ. ಇವಾಗ C4 ಯಾಕಂದ್ರೆ ನಾಲ್ಕನೇ ಲೈನ್ ಇರೋದ್ರಿಂದ C4 ಕಾಲಮ್ ಇದು C4 ಅನ್ನೋದು ಲೈನು. ನೆಕ್ಸ್ಟ್ ಸ್ಟಾರ್ ಎಷ್ಟು 10% ಕೊಡ್ತಾ ಇದ್ದೀನಿ. ಎಷ್ಟಕ್ಕೆ, ಬಾರ್ 100ಕ್ಕೆ, ಎಂಟರ್ ಈ ಥರ ಇಟ್ಕೊಳ್ಳೋದು. 1200 ರೂಪಾಯಿ ಅವರಿಗೆ ಏನು ಬಂತು, ರೋಮ್ ರೆಂಟ್ ಅಲೌನ್ಸ್ ಬಂತು. ನೆಕ್ಸ್ಟ್ DA ಎಷ್ಟು ಕೊಡ್ತಾ ಇದ್ದೀರಿ, ಈಸ್ ಈಕ್ವಲ್ ಟು ಡೈಲಿ ಅಲೌನ್ಸ್ ಎಷ್ಟು ಕೊಡ್ತಾ ಇದ್ದೀರಿ, 12,000ಕ್ಕೆ. ಸ್ಟಾರ್ ಇದು ಒಂದು 15% ಕೊಡ್ತಾ ಇದ್ದೀನಿ, ಜಾಸ್ತಿ ಕೊಡೋಣ. ಓಕೆ, ಎಂಟರ್ ಮಾಡ್ಕೊಂಬಿಟ್ರೆ 1800 ರೂಪಾಯಿ ಅವರಿಗೆ ಡೈಲಿ ಅಲೌನ್ಸ್ಮೆಂಟ್ ಚಾರ್ಜ್ ಸರ್ಕಾರ ಕೊಡ್ತಾ ಇರತ್ತೆ. ನೆಕ್ಸ್ಟ್ ಅವರಿಗೆ ಗ್ರಾಸ್ ಸ್ಯಾಲರಿ ಎಷ್ಟಾಯಿತು, ಇದು ಮತ್ತು ಇವೆರಡು ಇವು ಮೂರು ಸೇರ್ಕೊಂಡು ಇವಾಗ ಟೋಟಲ್ ಅಮೌಂಟನ್ನು ಮಾಡಿಬಿಡೋದು. ಈಸ್ ಈಕ್ವಲ್ ಟು 12,000 ಪ್ಲಸ್ 1200 ಮತ್ತು ಪ್ಲಸ್ ನೆಕ್ಸ್ಟ್ 1800,
ಎಂಟರ್ ಮಾಡಿಬಿಟ್ರೆ 15,000 ರೂಪಾಯಿ ಅವರಿಗೆ ಪೇಮೆಂಟ್ ಜಮಾ ಆಗುತ್ತೆ. ಈ ಪೇಮೆಂಟ್ ಒಳಗಡೆ ಮತ್ತೆ ಪಿ ಎಫ್ ಮತ್ತೆ ಟ್ಯಾಕ್ಸ್ ಅವ್ರು ಕಟ್ ಮಾಡ್ಕೋತಾರೆ. ಅವಾಗ ಎಷ್ಟು ಪರ್ಸೆಂಟ್ ಈಸ್ ಈಕ್ವಲ್ ಟು ಎಷ್ಟು 15,000 ಮೇಲೆನೆ ಕ್ಲಿಕ್ ಮಾಡೋದು. 15,000 ಮೇಲೆ ಕ್ಲಿಕ್ ಮಾಡ್ತೀವಿ, 15,000 ಮೇಲೆ ಅಲ್ಲ 12,000 ಮೇಲೆ ಕ್ಲಿಕ್ ಮಾಡೋ. ಇದ್ರೊಳಗೆ ಟ್ಯಾಕ್ಸ್ ಕಟ್ ಆಗೋದಿಲ್ಲ, 12,000 ಒಳಗಡೆ ಕಟ್ ಆಗುತ್ತೆ. ಇಲ್ಲಿಂದ ಕ್ಲಿಕ್ ಮಾಡಿಕೊಂಡು ಸ್ಟಾರ್ ಎಷ್ಟು ಪರ್ಸೆಂಟೇಜ್ ಕಟ್ ಮಾಡ್ತಾ ಇದೀವಿ, 10% ಪಿ ಎಫ್ ಕಟ್ ಆಗ್ತಾ ಇದೆ, ಎಷ್ಟಕ್ಕೆ 100ಕ್ಕೆ ಎಂಟರ್, 1,200 ರೂಪಾಯಿ ಕಟ್ ಆಯಿತು. ನೆಕ್ಸ್ಟ್ ಟ್ಯಾಕ್ಸ್ದವ್ರು ಎಷ್ಟು ಕಟ್ ಮಾಡ್ಕೋತಾರೆ, ಈಸ್ ಈಕ್ವಲ್ ಟು ಎಷ್ಟು 12,000 ಮೇಲೇ ಸ್ಟಾರ್, ಇವರು ಒಂದು 11.1 ಇಷ್ಟು ಪರ್ಸೆಂಟೇಜ್ 100ಕ್ಕೆ ಕಟ್ ಮಾಡ್ಕೊಳತ್ತಾರೆ ಎಂಟರ್, 1,332 ರೂಪಾಯಿ ಕಟ್ ಆಯಿತು. ನೆಕ್ಸ್ಟ್ ನೆಕ್ಸ್ಟ್ ಸ್ಯಾಲರಿ ಎಷ್ಟು ಬರುತ್ತೆ ಅಂದರೆ 15,000 ಒಳಗೆ ಇವೆರಡು ಕಳೆದು ಬಿಡೋದು. ಇವಾಗ ಗ್ರಾಸ್ ಸ್ಯಾಲರಿ ಒಳಗಡೆನೆ ಪಿ ಎಫ್ ಮತ್ತು ಐ ಟಿ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದವ್ರು ಕಳೆದು ಬಿಡೋದು. ಈಸ್ ಈಕ್ವಲ್ ಟು ಫ್ರೆಶ್ ಮಾಡಿ 15,000 ಮೈನಸ್ 1,200 ಮೈನಸ್ 1,300 ಎಂಟರ್ ಮಾಡ್ಕೊಳ್ಳಿ. 12,468 ರೂಪಾಯಿ ಅವರಿಗೆ ಪೇಮೆಂಟ್ ಜಮಾ ಆಗುತ್ತೆ. ಗೊತ್ತಾಗ್ತಿದೆಯಾ, 12,464. ಈ ಥರ ಸಾವಿರಾರು ಜನರದ ಮಾಹಿತಿಯನ್ನು ನಾವು ಹಾಕಬೇಕಾಗಿರುತ್ತೆ. ಸ್ವಲ್ಪ ಇದಕ್ಕೆ ಸರಿಸ್ಕೊಳ್ಳಿ, ಎಂಪ್ಲಾಯ್ ನೇಮ್ ಕಾಣಿಸ್ತಾ ಇಲ್ಲ ನಿಮಗೆ, ಅವಾಗ ಸ್ವಲ್ಪ ಸರಿಸ್ಕೊಳ್ಳೋಣ. ಇವಾಗ ಕರೆಕ್ಟ್ ಕಾಣಿಸ್ತಾ ಇದೆ, ಜೂಮ್ ಸ್ವಲ್ಪ ಸಾಂಗ್ ಮಾಡೋಣ ಮತ್ತೆ ಇದನ್ನು ಕೂಡ ನೀವು ಸ್ವಲ್ಪ ಸರಿಸ್ಕೋಬಹುದು, ಪೇಜನ್ನೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಮಾಡ್ಕೋಬೋದು, ಈ ಲೈನ್ ಒಳಗೆ ಇರಬೇಕಪ್ಪ, ಹಾಗಾಗಿ ಸ್ವಲ್ಪ ಒಳಗೆ ಈ ಥರ ಸರಿಸ್ರಿ. ಕಾಣಿಸ್ತಾ ಕರೆಕ್ಟ್ ಬತ್ತು, ಇವಾಗ ಕರೆಕ್ಟ್ ಬತ್ತು, ಓಕೆ ಇರಲಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಈ ಕೆಳಗಡೆನೂ ಕೂಡ ಈ ಥರ ಸಾವಿರಾರು ಜನರದ್ದು ಇತ್ತು ಅಂದರೆ ಟೈಪ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಏನು ಸರ್ ಈ ಥರ ಒಂದು ಲೈನನ್ನು ನಾವು ಒಂದು 5-600 ಮಂದಿ ಅದಾರಿ ಸರ್ ಊರಾಗ, ಅವ್ರದ್ದೆಲ್ಲ ಪೇಮೆಂಟ್ ಹೆಂಗೆ ಮಾಡೋದ್ರಿ, ನಮ್ಮ ಕಂಪ್ನಿ ಒಳಗೆ, ನಮ್ಮ ಸಂಸ್ಥೆ ಒಳಗೆ, ನಮ್ಮ ಸರ್ಕಾರಿ ಆಫೀಸ್ ಒಳಗಡೆ ಅಂದರೆ ನಾವು ಯಾವ ಥರ ಮಾಡ್ಕೋಬೋದು. ಮೊದಲಿಗೆ ಈ ಥರ ಒಬ್ಬರದನ್ನು ರೆಡಿ ಮಾಡ್ಕೋಬೇಕು, ಅದಾದಮೇಲೆ ಒಂದು ಇಬ್ಬರದ್ದು ಮಾಡ್ಕೋರಿ, ಅದಾದಮೇಲೆ ಕೆಳಗಡೆ ಬಂದು ಇಲ್ಲೊಂದು ಬ್ಲಾಕ್ ಪಾಯಿಂಟ್ ಕಾಣಿಸ್ತಾ ಇರತ್ತೆ, ಇಲ್ಲಿ ನೋಡ್ಬೋದು ರೌಂಡ್ ಪಾಯಿಂಟ್ ಒಳಗಡೆ ಈ ಥರ ಮೈನಸ್ ಇದೇನು ಸಿಂಬಲ್ ಕಾಣ, ಇದೇ ಥರ ಇಲ್ಲೊಂದು ಚೌಕ್ ಬಾಕ್ಸ್ ಬರುತ್ತೆ, ಇದನ್ನು ಹಿಡಿದು ಈ ಥರ ಕೆಳಗೆ ಜಕ್ಕೊಂಬಿಡಿ, ಆಟೋಮೆಟಿಕ್ಕಾಗಿ ಆಗಿಬಿಡುತ್ತೆ. ನೀವು ಮೇಲ್ಗಡೆ ಇವರಿಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀರೋ ಅದೇ ಪರ್ಸೆಂಟೇಜ್ ಕೆಳಗಡೆ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ಗೊತ್ತಾಗುತ್ತೆ, ಎಲ್ಲರಿಗೂ ಒಂದೊಂದು ಚೇಂಜಸ್ ಇರೋದಿಲ್ಲ, ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಷ್ಟೇ ಕಟ್ ಆಗುತ್ತೆ. ನೆಕ್ಸ್ಟ್ ಡಿ ಎ ಎಷ್ಟು ಆಗಬೇಕು ಅದನ್ನು ಕೂಡ ಈ ಥರ ಜಗ್ಬಿಡಿ, ಕರೆಕ್ಟಾಗಿ ಬಂದ್ಬಿಡುತ್ತೆ ಆಟೋಮೆಟಿಕ್ಲಿ. ಅಂದರೆ ಒಂದು ಸಾರಿ ನಾವು ಫಾರ್ಮುಲಾ ಎಲ್ಲದಕ್ಕೂ ಯೂಸ್ ಮಾಡಿದ್ದೇವೆ ಅಂದರೆ ಎಲ್ಲ ಕಡೆಯೂ ಕೂಡ ಯೂಸ್ ಆಗಿಬಿಡಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಪರ್ಸೆಂಟ್ ಕೊಡ್ತಾ ಇದ್ದೀವಿ ಅನ್ನೋದು ಕೂಡ 15% ಕೊಟ್ಟಿದ್ದೀನಿ. ಇಲ್ಲಿ ನೀವು ಫಾರ್ಮುಲಾ ಬಾಕ್ಸ್ ಎಲ್ಲ ನೋಡ್ಬೋದು 15% ಆಗಿದೆ, ಇಲ್ಲಿನೂ ಕೂಡ ಎಲ್ಲದಕ್ಕೂ 15. ನೆಕ್ಸ್ಟ್ ಇದಕ್ಕೂ ಕೂಡ ಇಲ್ಲಿ ಇದಕ್ಕೆ ಏನು ಪರ್ಸೆಂಟೇಜ್ ಕೊಟ್ಟಿದ್ದೀರೋ ಅದು ಕೆಳಗಡೆ ಅಪ್ಲೈ ಆಗುತ್ತೆ. ಎಲ್ಲದಕ್ಕೂ ಕೂಡ ಸೇಮ್ ಅಪ್ಲೈ ಆಗಿರುತ್ತೆ. ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಕೊಡ್ತಾ ಇದ್ರೆ ಅಂದರೆ ಅದು ನಿಮ್ಮ ಮರ್ಜಿ, ನಿಮ್ಮ ಮರ್ಜಿ ಮೇಲೇ ಕೆಲಸ ಆಗುತ್ತೆ. ಗೊತ್ತಾಗ್ತದೆ, ಈ ಥರ ನಾವು ಏನು ಮಾಡ್ಬೋದು, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದರೆ ಆಟೋಮೆಟಿಕ್ ಆಗಿ ಈ ಥರ ಕೆಲಸ ಆಗಿಬಿಡತ್ತೆ. ತಿಳಿತಾ, ನಾನು ಹೇಳೋದ್ರೊಳಗೆ ಇದ್ರೊಳಗೆ ಏನಾದರೂ ಕನ್ಫ್ಯೂಸ್ ಆಗಿದೆಯಾ? ಇದೇ ಡಾಟಾ ವರ್ಕ್ ತಮ್ಮ, ಇದೇ ಡಾಟಾ ವರ್ಕ್ ತಂಗಿ. ಗೊತ್ತಾಗ್ತದೆ, ಇದೇ ಮತ್ತೇನು ಭಾಳ ದೊಡ್ಡದ್ರೊಳಗೆ ದೊಡ್ಡ ಅದೇನು ಗುಡ್ಡ ಕಡಿಯೋ ಕೆಲಸ ಇರೋದಿಲ್ಲ. ಕಂಪ್ಯೂಟರ್ ಬರ್ತದೆ ಅಂದ್ರೆ ಸುಮ್ಮ ಹೋಗ್ಬಿಡೋದು, ಗೋಣಳಿಗೆ ಆಡಿಸಿ ಬರ್ತದೆ, ನಾ ಮಾಡ್ತೀನಿ. ಮೊದಲು ಕುರ್ಚಿ ಮೇಲೆ ಕೂಡ್ರಿ, ಹೋಗಿ ಕುತ್ತಿಂದ ಗೊತ್ತಾಗ್ತದೆ ಅಲ್ಲಿ ಇದೆಲ್ಲ. ಕುರ್ಚಿ ಮೇಲೆ ಕುತ್ತೇ ಇಲ್ಲ, ಹೊರಗೆ ನಿಂತ ಭಯ ಪಡೋದು ಬೇಡ, ಗೊತ್ತಾಗ್ತದೆ ಆಗಿರೋದ್ರಿಂದ ಮೊದಲು ಹೋಗ್ರಿ, ಅದಾದ್ಮೇಲೆ ಮುಂದಿನ ನೋಡೋಣ. ತಿಳಿತಾ, ಮುಂದೆ ಏನಾದರೂ ಒಂದು ಮಾಡ್ಬೋದು, ಇವತ್ತು ಕಲಿತೀನಿ ಸರ್, ನಾಳೆ ಕಲಿತೀನಿ, ಏನೋ ಒಂದು ಹಾಕೋದು ಮುಂದೆ ಹೊಂಟೆ ಬಿಡೋದು, ತಿಂಗಳ ರೊಕ್ಕ ಕೊಡ್ತಾರೆ ಸಾಕು, ಗೊತ್ತಾಗ್ತದೆ ಆಗಿರೋದ್ರಿಂದ ಭಯ ಪಡೋದು ಬೇಕಾಗಿಲ್ಲ. ತಿಳಿತು, ನಾನು ಈ ಥರ ಹೊಸ ಹೊಸ ವೀಡಿಯೋಸ್ಗಳನ್ನು ಮಾಡಿ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವೀಡಿಯೋಸ್ಗಳನ್ನು ನೋಡಿ ನೀವು ಕೂಡ ಕಂಪ್ಯೂಟರ್ ಕಲಿತಾ ಇರಿ. ಹಾಗೆ ನಾನು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದರೆ ವೀಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ಲೈಕನ್ ಗಂಟೆ ಬರುತ್ತೆ, ಅದಕ್ಕೂ ಬಾರಿಸ್ಬಿಟ್ರಪ್ಪ ಅಂದರೆ ನಾನು ಮಾಡೋದೇ ಈ ಥರ ಹೊಸ ಹೊಸ ವೀಡಿಯೋಸ್ಗಳ ಮಾಹಿತಿಯಾಗಿರುತ್ತೆ. ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ, ನೀವು ಮನೆಯಲ್ಲೇ ಕುತ್ಕೊಂಡು ಫ್ರೀಯಾಗಿ ಫ್ರೀ ಇದ್ದಾಗ ಈಸಿಯಾಗಿರ್ತಕ್ಕಂಥ ಮೆಥಡ್ ಒಳಗಡೆ ಕಂಪ್ಯೂಟರ್ ಕಲಿಯುವಂಥ ಅವಕಾಶ ನಿಮಗೆ ಸಿಗುತ್ತೆ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ ಮಿತ್ರರೇ.